ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಮಂಗಳೂರಿನಲ್ಲಿ ಬಹಳಷ್ಟು ದೊಡ್ಡ ಚರ್ಚೆ ಆಗ್ತಿರುವಂಥ ವಿಷಯ ಮಂಗಳೂರಿನ ಆದಾಯ ತೆರಿಗೆ ಕಚೇರಿಯ ವಿಷಯ ಆಧಾರಿತವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ, ಪತ್ರಿಕೆಯಲ್ಲಿ, ವಾಟ್ಸಪ್ಗಳಲ್ಲಿ, ಮಾಧ್ಯಮಗಳಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಈ ಬಗ್ಗೆ ಚರ್ಚೆ ಆಗ್ತಿರುವಂಥ ಸಂದರ್ಭದಲ್ಲಿ ನಾನು ಶಾಸಕನಾಗಿ ಇದರ ಬಗ್ಗೆ ಕೆಲವಾರು ಸ್ಪಷ್ಟನೆಗಳನ್ನು ಕೊಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಈ ಒಂದು ಮಾಹಿತಿಗಳನ್ನು ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಮಾಧ್ಯಮದಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮಂಗಳೂರಿನಲ್ಲಿರುವಂಥ ಆದಾಯ ಕಚೇರಿ ಗೋವಾಕ್ಕೆ ಸ್ಥಳಾಂತರಗೊಳ್ತಾ ಇದೆ. ಇಲ್ಲಿ ಕೆಲಸ ಮಾಡ್ತಾ ಇರುವಂಥ ನೂರಾರು ವ್ಯಕ್ತಿಗಳು ಗೋವಾಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಹೋಗಲಿದ್ದಾರೆ. ಮತ್ತು ಇಲ್ಲಿ ಮಂಗಳೂರಿನಲ್ಲಿ ನಡೆಯುತ್ತಿರುವಂಥ ಆದಾಯ ಕಚೇರಿ ಮುಂದಿನ ದಿನಗಳಲ್ಲಿ ಬಂದ್ ಆಗ್ತದೆ ಅಂತೇಳುವಂಥ ರೀತಿಯ ಅರ್ಥ ಬರುವ ರೀತಿಯಲ್ಲಿ ಅರ್ಥೈಸಿಕೊಂಡು ಮಾಧ್ಯಮಗಳಲ್ಲಿ ಇಲ್ಲ ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ಹೇಳಿಕೆಗಳು ಬರ್ತಾ ಇದೆ. ಆದರೆ ಜನರು ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳನ್ನು ನಾನು ಶಾಸಕರಾಗಿ ಜನರಿಗೆ ಕೊಡಬೇಕಾಗಿದೆ. ಮಂಗಳೂರಿನಲ್ಲಿರುವಂಥ ಆದಾಯ ತೆರಿಗೆ ಕಚೇರಿ, ನೂರಾರು ಜನರು ಕೆಲಸ ಮಾಡ್ತಿರುವಂಥ ಈ ಆದಾಯ ತೆರಿಗೆ ಕಚೇರಿಯು ಗೋವಾಕ್ಕೆ ಸ್ಥಳಾಂತರಿಸುವ ಅಥವಾ ಗೋವಾದ ಜೊತೆ ವಿಲೀನವಾಗುವಂಥ ಯಾವುದೇ ಪ್ರಸ್ತಾಪಗಳು ಸರ್ಕಾರದ ಮುಂದೆ ಇರುವುದಿಲ್ಲ ಅಂತ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ತೇನೆ. ಮಂಗಳೂರಿನಲ್ಲಿ ಪ್ರಧಾನ ಆಯುಕ್ತರ ಕಚೇರಿ ಒಂದಿದೆ, ಅದೇ ರೀತಿ ಗೋವಾದಲ್ಲಿ ಕೂಡ ಪ್ರಧಾನ ಆಯುಕ್ತರ ಕಚೇರಿ ಇದೆ. ಮಂಗಳೂರಿನ ಪ್ರಧಾನ ಆಯುಕ್ತರ ಕಚೇರಿಯನ್ನು ಗೋವಾದಲ್ಲಿರುವಂಥ ಪ್ರಧಾನ ಆಯುಕ್ತರ ಕಚೇರಿಯೊಂದಿಗೆ ಮಾಡಿ ಒಂದೇ ಪ್ರಧಾನ ಆಯುಕ್ತರು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ, ಗೋವಾ ಮತ್ತು ಮಂಗಳೂರಿಗೆ ಒಂದಾಗಿ ಒಂದು ಪ್ರಧಾನ ಆಯುಕ್ತರು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಿಯೋಜನೆ ಮಾಡಬೇಕು ಅಂತ ಹೇಳುವಂಥ ಕಾರಣ ಇಲ್ಲಿರುವಂಥ ಪ್ರಧಾನ ಆಯುಕ್ತರನ್ನು ಗೋವಾದಲ್ಲಿ ತನ್ನ ಚಟುವಟಿಕೆಯನ್ನು ಮಾಡುವಂಥ ದೃಷ್ಟಿಯಲ್ಲಿ ಸರ್ಕಾರ ಈ ರೀತಿಯ ಒಂದು ಆದೇಶವನ್ನು ಹೊರಡಿಸಿದೆ. ಆ ಒಂದು ಆಯುಕ್ತರು ಮಂಗಳೂರಿನಲ್ಲಿರುವಂಥವರು ಗೋವಾಕ್ಕೆ ಹೋಗ್ತಾರೆ ಬಿಟ್ಟರೆ ಯಾವುದೇ ರೀತಿಯ ಮಂಗಳೂರಿನಲ್ಲಿರುವಂಥ ಇನ್ಕಮ್ ಟ್ಯಾಕ್ಸ್ ಕಚೇರಿ ಗೋವಾಕ್ಕೆ ಹೋಗುವುದಿಲ್ಲ. ಆದರೆ ಈ ಬಗ್ಗೆ ಮಂಗಳೂರು, ಗೋವಾ ಮತ್ತು ಇನ್ನಿತರ ಪ್ರದೇಶಗಳಿಗೆ, ಹುಬ್ಬಳ್ಳಿ ಧಾರವಾಡಕ್ಕೆ ಹೋಲಿಕೆಯನ್ನು ಮಾಡಿದಾಗ ಮಂಗಳೂರು ಬಹಳ ದೊಡ್ಡ ಆದಾಯ ಕೊಡುವಂಥ ಆದಾಯ ತೆರಿಗೆದ ಕೇಂದ್ರವಾಗಿದೆ. ಅದು ಉತ್ತರ ಕನ್ನಡ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಜಿಲ್ಲೆ ಮತ್ತು ಇನ್ನಿತರ ಕಡೆಗಳಲ್ಲಿ ಬಹಳಷ್ಟು ದೊಡ್ಡ 4,000ಕ್ಕೂ ಹೆಚ್ಚು ಕೋಟಿ ಆದಾಯ ಬರುವಂಥ ಆದಾಯ ತೆರಿಗೆ ಕೇಂದ್ರ ಅತ್ತಾವರದಲ್ಲಿರುವಂಥ ಕಚೇರಿ. ಹಾಗಾಗಿ ಇದನ್ನೆಲ್ಲ ಅರಿತುಕೊಂಡು ಮಾನ್ಯ ನಮ್ಮ ಸಂಸದರಾದ, ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಈಗಾಗಲೇ ಈ ಮಾತನ್ನು ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರಿಗೆ ಮಾಹಿತಿಯನ್ನು ತಿಳಿಸಿರುತ್ತಾರೆ. ಅದಲ್ಲದೆ ನಮ್ಮ ರಾಜ್ಯದ ಮಂತ್ರಿಗಳಾದಂಥ, ಕೇಂದ್ರದ ಸಚಿವರುಗಳಾದಂಥ ಡಿ ವಿ ಸದಾನಂದ ಗೌಡಜಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಇದರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟು ಇದನ್ನು ಸರಿಪಡಿಸಿಕೊಳ್ತೇವೆ ಅಂತ ಹೇಳುವಂಥ ರೀತಿಯಲ್ಲಿ ಅಲ್ಲಿಂದ ಆಶ್ವಾಸನೆಯನ್ನು ಕೊಟ್ಟ ಪ್ರಕಾರ ಅವರು ಕೊರೋನಾದಲ್ಲಿ ಕ್ವಾರಂಟೈನ್ ಆಗಿದ್ದರೂ ಕೂಡ ತನ್ನ ಫೋನ್ನ ಮುಖಾಂತರ ಮಾತನಾಡಿ ಈ ರೀತಿಯ ಒಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಇದನ್ನು ಜನರಿಗೆ ನಾನು ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಅದಲ್ಲದೆ ನಾನು ಶಾಸಕನಾಗಿ, ಮಂಗಳೂರಿನ ಶಾಸಕನಾಗಿ ನಾನು ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ಡಿ ವಿ ಸದಾನಂದ ಗೌಡಜಿಯವರಿಗೂ ನಾನು ಮಾತನಾಡಿದ್ದೇನೆ. ಅದನ್ನು ಯಾವ ರೀತಿಯಲ್ಲಿ ಸರಿಪಡಿಸಿಕೊಳ್ಳಬಹುದು, ಹೆಚ್ಚಿನ ತೆರಿಗೆದಾರರು ಗೋವಾ ಮತ್ತು ಹುಬ್ಬಳ್ಳಿ ಧಾರವಾಡಕ್ಕೆ ಹೋಲಿಕೆ ಮಾಡಿದಾಗ ಮಂಗಳೂರಿನಲ್ಲಿದ್ದಾರೆ ಅಂತ ಹೇಳುವಂಥದ್ದು ಗಮನದಲ್ಲಿಟ್ಟುಕೊಂಡು, ಎಲ್ಲಿ ಯಾವ ವ್ಯಕ್ತಿಗಳಿಗೆ ಈ ಪ್ರಧಾನ ಆಯುಕ್ತರ ಕಚೇರಿಯ ಅವಶ್ಯಕತೆ ಇದೆ ಮಂಗಳೂರಿನವರಿಗೆ, ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಗೋವಾಕ್ಕೆ ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಂತೇಳುವಂಥದ್ದನ್ನು ಅರಿತುಕೊಂಡು ಇದನ್ನು ಸರ್ಕಾರದ ಮಟ್ಟಿನಲ್ಲಿ ಸರಿಪಡಿಸಿಕೊಳ್ಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಸಂಸದರು ಇದಕ್ಕೆ ವಿಶೇಷವಾದ ಆಸಕ್ತಿಯನ್ನು, ನಳಿನ್ ಕುಮಾರ್ ಕಟೀಲ್ ಅವರು ವಿಶೇಷವಾದ ಆಸಕ್ತಿಯನ್ನು ವಹಿಸಿಕೊಂಡು ಇದನ್ನು ಸರಿಪಡಿಸಿಕೊಡ್ತಾರೆ ಅಂತೇಳುವಂಥ ಮಾತನ್ನು ಜನರಿಗೆ ಹೇಳ್ತಾ ನಾನು ಕೂಡ ಎರಡು ಮಂತ್ರಿಗಳ ಹತ್ರ ಮಾತಾಡುವಾಗ ಅದನ್ನು ಅವರು ಸರಿಪಡಿಸಿಕೊಡುವ ಅಂತೇಳುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ
ಎಲ್ಲೋ ಒಂದು ಕಡೆಗಳಲ್ಲಿ ಇದೊಂದು ಇನ್ಕಮ್ ಟ್ಯಾಕ್ಸ್ ಕಚೇರಿಯೇ ಇಲ್ಲಿಂದ ಗೋವಾಕ್ಕೆ ಹೋಗ್ತದೆ, ಇಲ್ಲಿ ಕಚೇರಿಯೇ ಇರುವುದಿಲ್ಲ ಅಂತೇಳುವಂಥ ರೀತಿಯ ಬಿಂಬಿತ ಆಗ್ತಾ ಇರುವಂಥದ್ದು, ಮತ್ತು ಇದನ್ನು ಲಾಭ ಅಂತೇಳುವಂಥ ಪ್ರಶ್ನೆಯಲ್ಲಿ ಪ್ರಶ್ನೆಯನ್ನು ಅರಿತುಕೊಂಡು ಕಾಂಗ್ರೆಸ್ ಪಕ್ಷ ಸಂಸದರಾಗಲಿ ಶಾಸಕರು ಏನು ಮಾಡ್ತಾ ಇದ್ದಾರೆ, ನಮ್ಮಲ್ಲಿರುವಂಥ ಇನ್ಕಮ್ ಟ್ಯಾಕ್ಸ್ ಪಕ್ಷ ಇನ್ಕಮ್ ಟ್ಯಾಕ್ಸ್ ಕಚೇರಿಯು ಗೋವಾಕ್ಕೆ ಹೋಗ್ತಾ ಇದೆ ಅಂತೇಳುವಂಥ ರೀತಿಯ ರಾಜಕೀಯ ಲಾಭವನ್ನು ಪಡ್ಕೊಳ್ಳುವಂಥ ರೀತಿಯ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಪ್ರಧಾನ ಆಯುಕ್ತರು ಒಬ್ಬರು ಮಾತ್ರ ಗೋವಾಕ್ಕೆ ಅಲ್ಲಿ ಇಂದ ಅವರ ತನ್ನ ಸೇವೆಯನ್ನು ಸಲ್ಲಿಸ್ತಾರೆ ಬಿಟ್ಟರೆ, ಮಂಗಳೂರಿನಲ್ಲಿದ್ದವರನ್ನು ಬಿಟ್ಟರೆ ಬೇರೆ ಎಲ್ಲವೂ ಈ ಹಿಂದಿನ ಥರನೇ ನಡೀತದೆ. ಆದರೆ ಅದನ್ನು ಕೂಡ ಪುನರಪ್ಪಿ ಅವರು ಪ್ರಧಾನ ಆಯುಕ್ತರು ಯಾರಿದ್ದಾರೆ ಅವರನ್ನು ಪುನರಪ್ಪಿ ಗೋವಾದಲ್ಲಿದ್ದವರನ್ನು ಗೋವಾಕ್ಕೆ ನಿಯುಕ್ತಿ ಮಾಡಿದವರನ್ನು ಪುನರಪ್ಪಿ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಮಂಗಳೂರಿನಲ್ಲೇ ಆ ಹುದ್ದೆ ಆ ವ್ಯವಸ್ಥೆ ಮಂಗಳೂರಿನಲ್ಲೇ ಇರಬೇಕಾದದ್ದಂಥ ಜವಾಬ್ದಾರಿಗಳನ್ನು ಅರಿತುಕೊಂಡು ಅದನ್ನು ಸರಿಪಡಿಸಿಕೊಡುವಂಥ ದೃಷ್ಟಿಯಲ್ಲಿ ನಮ್ಮ ಸಂಸದರು ಕೆಲಸ ಕಾರ್ಯಗಳನ್ನು ಮಾಡುವರಿದ್ದಾರೆ ಅಂತ ಹೇಳುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಮತ್ತು ಇನ್ನಿತರ ಜನರು ಇದನ್ನು ರಾಜಕೀಯ ಲಾಭ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಏನೇನೋ ಅರ್ಥ ಬರುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟು ಜನರಿಗೆ ತಪ್ಪು ದಾರಿಗೆ ಎಳಿಬಾರ್ದು. ಮತ್ತು ಜನರಿಗೆ ಕೂಡ ನಾನು ಮಂಗಳೂರು ಜನತೆಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇಂಥ ತಪ್ಪು ಸಂದೇಶಗಳಿಗೆ ಯಾವುದೇ ರೀತಿಯ ತಾವು ಕಿವಿಗೊಡಬಾರ್ದು. ಏನು ಸರ್ಕಾರದ ಒಟ್ಟಿಗೆ ಬರುವಂಥ ಚಿಂತನೆಗಳಲ್ಲಿ ಏನು ಸಣ್ಣಪುಟ್ಟಿನ ಬದಲಾವಣೆಗಳಿದ್ದಲ್ಲಿ ಅದನ್ನು ಸರಿಪಡಿಸಿಕೊಡುವಂಥ ಜವಾಬ್ದಾರಿಗಳು ನಮ್ಮದಾಗಿದೆ ಅಂತೇಳುವಂಥ ಮಾತನ್ನು ಹೇಳ್ತಾ ನಾನು ತಮಗೆಲ್ಲರಿಗೂ ಈ ಮೂಲಕ ರಾಜ್ಯಾಧ್ಯಕ್ಷರು ಅವರು ಮಾಡಿದಂಥ ಪ್ರಯತ್ನ ಮತ್ತು ನಾನು ಶಾಸಕನಾಗಿ ನಾನು ಮಾಡಿದ ಪ್ರಯತ್ನಗಳನ್ನು ತಮಗೆ ವಿವರಿಸಬೇಕು. ಅದರ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ಹಿಂದಿನ ರೀತಿಯ ವ್ಯವಸ್ಥೆಗಳನ್ನು ತರಿಸುವಂಥ ದೃಷ್ಟಿಯಲ್ಲಿ ನಾನು ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಅಂತೇಳುವಂಥದ್ದು ಹೇಳ್ತಾ, ಎಲ್ಲಿಯೂ ಕೂಡ ಇನ್ಕಮ್ ಟ್ಯಾಕ್ಸ್ ಕಚೇರಿಯೇ ಮಂಗಳೂರಿನಿಂದ ಹೋಗ್ತದೆ ಅಂತೇಳುವಂಥ ರೀತಿಯಲ್ಲಿ ಯಾರೂ ಉಲ್ಲೇಖ ಮಾಡಬಾರ್ದು ಅಂತೇಳುವಂಥ ನಾನು ಮನವಿಯನ್ನು ಮಾಡ್ತಾ ಎಲ್ರಿಗೂ ಶುಭವನ್ನು ಕೊಡ್ತೇನೆ.